ೂ ಅಷ್ಟೇ ಸುಮಾರು ಸಲ ನಾವು ಹೋಗಿದ್ದೀರಿ ಹೋಗಿ ನಾವೇ ಖುದ್ದಾಗಿ ಕೇಳಿದ್ದೀರಿ ಕೇಳಿದರೆ ಏನು ಹೇಳ್ತಾರೆ ಅಂದರೆ ನನಗೇನು ಅಂದರೆ ಒಂದು ಸಲ ಅಮೌಂಟ್ ಯಾವುದೂ ಇಲ್ಲಪ್ಪ ನಮ್ಮ ಹತ್ರ ನಮ್ಮ ಹತ್ರ ನಾವೇನು ಇಟ್ಕೊಂಡಿಲ್ಲ ಬೀರೂನಲ್ಲಿ ಇಟ್ಕೊಂಡಿಲ್ಲ ಆದರೆ ನಾವೊಂದು ಇಲ್ಲ ನಿಮ್ಗೆ ರೋಡೇ ಬೇಕಂದ್ರೆ ಒಂದು ಸೈಟ್ ಮಾರ್ಕೊಡ್ತೀನಿ ಅಂತಂದ್ರು ಮಾಡಿ ಮಾರಿಬಿಟ್ಟು ರೋಡ್ ಮಾರಿಸ್ತೀನಿ ಅಂದರು ಸರ್ ಯಾಕೆ ಸರ್ ಈ ಥರ ಮಾಡ್ತಾರದು ಏನು ಏನು ಸಮಾಚಾರ ಅಂದರೆ ನಿಮ್ಮೂರಲ್ಲಿ ನಿಮ್ಮ ಬೂತಲ್ಲಿ ಊಟ ಬಂದಿಲ್ಲ ನನಗೆ ಲೀಡ್ ಬಂದಿಲ್ಲ ಅದಕ್ಕೆ ಮಾಡಿಸಲ್ಲ ಯಾರು ಯಾರಿಗಾಕಿದ್ರೆ ಅವ್ರ ಹೋಗಿ ಕೇಳ್ಕೊಳ್ಳಿ ಯಾವ್ದು ಲೇಟ್ ಬಂದರೆ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ಈ ಥರ ಎಲ್ಲ ಹೇಳಿದರು ಸರಿ ಮಾನವ ಮರ್ಯಾದೆ ಬಿಟ್ಟು ನಾವು ತಿರ್ಗಿ ಗ್ರಾಮಸ್ಥರು ತಿರ್ಗಾ ನಾವು ಹೋಗಿದ್ದೀರಿ ತಿರ್ಗಿ ಕೇಳಿದಿರಿ ತಿರ್ಗೋ ಅದೇ ಇದೆ ಬೇರೆ ಇನ್ನೇನು ಇಲ್ಲ ಇದೇ ಇದೇ ರಾಗನೇ ಅದೇ ಆಡೆ ಸರಿ ಗೌಡ್ರ ಹತ್ರ ಹೋದ್ರೆ ಒಂದು ದಿವಸ ಒಂದು ದಿವಸ ದಿವಸ ನಾಲ್ಕೈದು ಜನ ಹೋಗಿ ಕೋಲಾರಲ್ಲಿ ಹೋಗಿ ಗೌಡ್ರ ಕಡೆಯಿಂದ ಫೋನ್ ಮಾಡಿಸಿದ್ರಿ ನಾವು ಎಸ್ ಎನ್ಗೆ ಫೋನ್ ಮಾಡಿಸಿದ್ರೆ ಅವರು ಫೋನ್ ಮಾಡಿ ಏನಪ್ಪ ನಾವು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ರಿ ನೀಲ್ಕಂಪುರಕ್ಕೆ ಹತ್ರ ನಾನು ಮಾಡಿಸಿರೋ ರೋಡು ಅದು ವರ್ಷ ಆಗಿದೆ ಆ ರೋಡ್ ಹಂಗೆ ಇದೆ ಇದ್ರೂ ನೀನು ಯಾಕೆ ರೋಡ್ ಮಾಡಿಸಿಲ್ಲ ಅವ್ರಿಗೆ ಚೆನ್ನಾಗಿ ಅನಾನುಕೂಲ ಆಗೋಗ್ಬಿಟ್ಟಿದೆ ಅಂತೇಳಿ ಪ ಶ್ರೀನಿವಾಸಗೌಡರು ಫೋನ್ ಮಾಡಿ ಕೇಳಿದಾಗ ನಾವು ಈ ಸಲ ಲೀಸ್ಟ್ ಸೇರಿಸ್ತೀರಿ ಲೀಸ್ಟ್ ಸೇರಿಸಿದ್ರೆ ಬಂದ ಮೇಲೆ ನೋಡೋಣ ಅಂತೇಳಿ ಶ್ರೀನಿವಾಸಗೌಡರು ಖುದ್ದಾಗ ಹೇಳಿದರು ತಿರ್ಗಿ ಆಮೇಲೆ ಇನ್ನೊಂದು ಸಲ ಹೋಗ್ತೀನಿ ಶ್ರೀನಿವಾಸಗೌಡರು ಅಪ್ಪ ನಾನು ಎಷ್ಟು ಹೇಳಿದ್ರು ಆತನು ಕೇಳಲ್ಲ ನಿಮ್ಮ ಅಲ್ಲೇ ಸಣ್ಣ ಹತ್ರನೇ ಮಾತಾಡ್ಕೊಳ್ಳಿ ಅಂದರು ಸರಿ ಮೊನ್ನೆ ಎಮ್ ಪಿ ಸಾರ್ ಬಂದಿದ್ದರು ಪಟ್ನ ಹತ್ರ ಅವತ್ತು ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರೆ ಸರ್ ನಮಗೆ ರೋಡ್ ಅನಾನುಕೂಲ ಇದೆ ಸ್ವಲ್ಪ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳೋದ್ರೂ ಯಾರನ್ನ ಇಂಜಿನಿಯರ್ನ ಯಾರನ್ನ ಕಳಿಸ್ತೀನಿ ನಾವು ಇದು ಮಾಡ್ತೀರಿ ಸರ್ವೆ ಮಾಡಿಸ್ತೀರಿ ಶನಿವಾರ ಕಳಿಸ್ತೀನಿ ಕಳಿಸಿದ್ರು ಇಲ್ಲ ಅಂತ ನಾವು ಹೇಳಿದ್ರೆ ಕಳಿಸಿದ್ರು ಸರ್ವೆ ಮಾಡ್ಕೊಂಡು ಹೋದರು ಆದ್ರೂ ಪ್ರತಿಫಲ ಇಲ್ಲ ನಮಗೆ ಈ ಥರ ಇದೆ ಗ್ರಾಮ ಪಂಚಾಯಿತಿಯಿಂದ ಹಳ್ಳಿಗೆ ಹೊಡಿಸು ಓಡಿಸೋ ಅಂತ ಊರಲ್ಲಿ ಗಲಾಟೆ ಆದರೂನು ರೆಡ್ ಮಿಕ್ಸು ಒಂದು ಹತ್ತು ಲೋಡೋ ಒಂಬತ್ತು ಲೋಡ ಒಡಿಸಿದರೆ ದೊಡ್ಡ ದೊಡ್ಡ ಹಳ್ಳಿಗೆಲ್ಲ ಒಡಿಸಿ ಎಲ್ಲ ಇದು ಮಾಡಿದರೆ ತಿರುಗಿ ಮಳೆ ಬಂತು ತಿರುಗೇ ಹೋಯ್ತು ಇನ್ನೆಷ್ಟು ಓಡಿಸೋದು ತಿರುಗಿ ಮಣ್ಣು ನೋಡ್ಸೋ ಅಂತಿದ್ದಾರೆ ಈಗ ಗ್ರಾಮ ಪಂಚಾಯತಿ ತಾನೇ ಎಷ್ಟು ಅಭಿವೃದ್ಧಿ ಮಾಡೋಕ್ಕಾಗತ್ತೆ ನಾವು ಆ ಥರ ಶ್ರೀಹಂಧು ರೋಡ್ದು ಅದು ಗಾಡಿಗಳು ಹೋಗೋಕ್ಕಾಗ್ತಲ್ಲ ಮನೆ ಎಲರ್ಜಿನಲ್ಲಿ ನಾವು ಸ್ವಲ್ಪ ಇದು ಮಾಡಿ ಅದನ್ನ ಮುಗಿಸಿದ್ದೀರಿ ಅದು ತಿರುಗಿ ಹಳ್ಳ ಬಿದ್ದಾಗಿದೆ ನಾವು ಇನ್ನೆಷ್ಟು ಅಂತ ಮಾಡೋದು ಇನ್ನೆಷ್ಟು ಕೇಳ್ಕೊಳ್ಳೋದು ನಾವು ಎಮ್ ಎಲ್ ಎನಾ ಯಾಕೆ ನಮ್ಮ ಸ್ಪಂದಿಸ್ತಾ ಇಲ್ಲ ಎಮ್ ಎಲ್ ಎಸ್ ಎನ್ ಎಸ್ ಎನ್ ಸ್ವಾಮಿ ಅವರು ಎಸ್ ಸ್ವಾಮಿ ಅವ್ರದ್ದು ನೀವು ಈ ಊರು ಈ ಗ್ರಾಮಸ್ಥರು ಊಟ ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಅಷ್ಟು ಬಿಟ್ಟರೆ ನಾವು ಇನ್ನೇನು ಯಾ ಎಷ್ಟು ಸಲ ಸರ್ ನಾವು ಕೇಳೋದು ಎಷ್ಟು ಸಲ ಕೇಳ್ಕೊಬೇಕು ಕಾಲಕ್ಕೆ ಮಕ್ಬೇಕ ನಾವು ಕಾಲಕ್ಕೆ ಮಕ್ಕಬೇಕಾ ನಾವು ಮಕ್ಕಬೇಕಾದ್ರೆ ಮಕ್ ಬಿಡೋಣ ಬರಲಿ ಮೊನ್ನೆ ಬಂದಿದ್ದಾರೆ ಶಾಪುರ ಪಂಚಾಯತಿ ಹನ್ನೊಂದೂರಿಗೂ ವಿಜಿಟ್ ಕೊಟ್ಟಿದ್ದಾರೆ ಆದರೆ ನಮ್ಮೂರ್ನ ನಮ್ಮೂರಿಗೆ ಬಂದಿಲ್ಲ ನಮ್ಮೂರಿಗೆ ಮರ್ತಿದ್ದಾರೆ ಅದೇ ಓಟ ಅಲ್ಲ ಕಾರಣ ಅಂತಂದರೆ ಬಂದರೆ ನಾವು ರೋಡಲ್ಲಿ ಜನಗಳು ಉಗಿತಾರ ಅಂತ ಹೇಳಿಬಿಟ್ಟು ಹಂಗೆ ಹೊಲ್ಟೋಗಿದ್ದಾರೆ ಹ್ಞೂ ಮುಂದಕ್ಕೆ ಏನು ಮಾಡ್ತೀರಾ ಮುಂದಕ್ಕೆ ಇನ್ನೇನು ಅಂದರೆ ಹೋರಾಟ ಮಾಡಬೇಕು ಎಲ್ಲ ಜನಗಳನ್ನ ಇದು ಮಾಡಿಕೊಂಡು ಒಂದು ಒಗ್ಗಟ್ಟಾಗಲಿ ರೋಡ್ ಮಾಡಿಲ್ಲ ಅಂದರೆ ಹೈವೇ ಬಂದ್ ಮಾಡೋದಾಗಲಿ ಇಲ್ಲ ಇನ್ನ ತಿರುಗಿ ನ್ಯೂಸ್ನವ್ರು ತರಿಸೋದಾಗಲಿ ಎಲ್ಲ ಏರ್ಪಾಟ್ ಮಾಡಬೇಕು ಮಾಡೋಣ ಮಾಡ್ತೀರಿ ಸರ್ ಸರ್ ಮುಂದಿನ ದಿನಗಳಲ್ಲಿ ಒಂದು ಈ ಹಬ್ಬ ಎಲ್ಲ ಮುಗಿದ ಮೇಲೆ ಗಣೇಶನ ಹಬ್ಬ ಮೇಲೆ ಎಲ್ಲ ಇದು ಮಾಡಿದ ಮೇಲೆ ಮುಗಿಸೋದು ಮಾಡೋಣ ಒಂದು ಎಂಟು ಒಂದು ವಾರ ಒಳಗಡೆ ಅದಕ್ಕೂ ಸ್ಪಂದಿಸಿಲ್ಲ ಅಂತಂದರೆ ಮೇಲೆ ಇನ್ನೇನಿದೆ ಅದರ ಅಧಿಕಾರ ನಾವು ತಗೊಳ್ಬೇಕದು ಅದೇ ಇನ್ನು ಓಟಕ್ಕೆ ಬರ್ತಾರೆ ಇಲ್ಲ ಓಟ್ ಹಾಕ್ದಿರೇ ಮಾಡೋದು ಭೂತೆ ತರಿಸೋದು ಬೇಡ ಬೇಡ ಬಿಡು ಮೈಸ್ಕೂರ್ ಆಕಣ ಸರ್ ಮಕ್ಳಗ್ ತೊಂದರೆ ಆಗ್ತಾ ಇದೆ ಬಸ್ ಇಲ್ಲ ಬಸ್ ಬರ್ತಾ ಇಲ್ಲ ನಾವ್ ಮನೆ ಡಿಪೋದಲ್ಲಿ ಹೋಗಿ ಐದಾರು ಜನ ಕೇಳ್ಕೊಂಡಿದೀರಿ ನಿಮ್ಮ ರೋಡ್ ಹಂಗಿದೆಯಪ್ಪ ನಾವು ಕಳ್ಸೋಕ್ಕಾಗಲ್ಲ ರೋಡ್ ರೆಡಿ ಮಾಡಿ ಹೇಳ್ತಾರೆ ಅವ್ರೂನು ನಾವೇನು ಮಾಡೋದು ಇನ್ನು ಮಕ್ಕಳು ಮರ ನಿಂಗೆ ಕಳ್ಸೋದು ಗಾಡಿಗಳೆಲ್ಲ ಬಿಡ್ತಿರ ಗಾಡಿಗಳೆಲ್ ಬಿಟ್ರೆ ಒಂದು ದಿವಸ ಇರ್ತೀರಿ ಒಂದು ದಿವಸ ಇರಲ್ಲ ಅದು ಯಾನ್ ಬರ್ತಾವೆ ಪ್ರೈವೇಟು ಅವರು ಅಸ್ಸಲ್ಲ ಪರಿಸ್ಥಿತಿ ನಮ್ದು ಅಲ್ಲ ಮಾನ ಮರ್ಯಾದಿದ್ರೆ ಮಾಡ್ಲಿ ಬಂದ್ ವಿಜಿಟ್ ಕೊಡ್ಲಿ ಅವರೇ ಬಂದ್ ಇವಾಗ ಇವಾಗ ಬಂದ್ ವಿಜಿಟ್ ಕೊಡ್ಬೇಕು ಅವ್ರು ತಾಕತ್ತಿದ್ರೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇವತ್ತು ಬರ ಇವಾಗ ಬರಬೇಕು ತಾಕತ್ತಿದ್ರೆ ಇವಾಗ ವಿಜಿಟ್ ಕೊಡ್ಲಿ ರೋಡ್ ಅಲ್ಲಿಗೆ ಬಂದ್ ಹೋಗ್ಲಿ ನಿಲ್ಕಡೆ ಬರಕ್ ಬರ್ಲಿ ಈಗ ಹಾ ಯಾಕ್ ಬಂದಿಲ್ಲ